Mudumalai Tiger Reserve Forest. Bow hurting the sound. ಟೈಗರ್ ರಿಸರ್ವ್ಸ್ ಇಂದ ಮತ್ತೆ ಬಂಡಿಪುರ್ ಇಂದ ಕ್ರಾಸ್ ಮಾಡಿನಿ. ಅಂಡ್ ಫುಲ್ ಸೀರೀಸ್ ಐತಿ ಸೌತ್ ಇಂಡಿಯಾದ. ಫಸ್ಟ್ ಇಂದ ಯಾರು ನೋಡಿಲ್ಲ ಫುಲ್ ನೋಡ್ಕೊಂಬಂದ್ಬಿಡ್ರಿ ಸೀರೀಸ್. ಟ್ರೇಲರ್ ಲಿಂದ ಹಿಡಿದು ಡೇ 1 ಡೇ 2 ಡೇ 3 ಡೇ 3 ಎಲ್ಲಾನು ಐತಿ. ಸೊ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ, ಅಂದ್ರೆ ಫುಲ್ ಕನೆಕ್ಟೆಡ್ ಇರ್ತೀರಿ ಎಲ್ಲಾನು ಇದಕ್ಕೆ. ಈಗ ನಾವು ಹೆಂಗೆ ಕನೆಕ್ಟೆಡ್ ಅದೇವೆ ಹಂಗೆ. ಸೊ ಇನ್ಸ್ಟಾಗ್ರಾಮ್ದಾಗ ಹೋಗಿ ಫಾಲೋ ಮಾಡಿಬಿಡ್ರಿ, ಎಲ್ಲಾನು ಇರ್ತೈತಿ. ಎಸ್ಸಿಗೆ ಲಗೇಜ್ ಹಾಕ್ತೀನಿ. ಎಸ್, ಲಗೇಜ್ ಎಲ್ಲ ಪ್ಯಾಕ್ಡ್. ನಾನು ಪ್ಯಾಕ್ಡ್ ಆಗೇನಿ. ಬಲಗ್ಲಾವ್ ಹಾಕೊಂಡು ಹೆಲ್ಮೆಟ್ ಹಾಕೊಳ್ಳೋದು ಅಷ್ಟು ಬಾಕಿ ಉಳಿದೈತಿ. ಸೊ ಈಗ ವುಡನ್ ರೂಮ್ ಐತಿಲ್ಲ, ವುಡನ್ ರೂಮ್ ಹೆಂಗೈತೆ ಅಂತ ತೋರಿಸ್ತೇನಂತ. ಸ್ವಲ್ಪ ಫೇಸ್ ಡಲ್ ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ, ಯಾಕಂದ್ರೆ ಹೊಟ್ಟೆ ಒಳಗೆ ಗುದ್ದಿದಂಗೆ ಅಂತೈತಿ. ಅಂದ್ರೂ ಮಾಡ ಅಂತೀನಿ, ವ್ಲಾಗ್ ಮಾಡ ಅಂತೀನಿ. ಸೊ ಲೈಕ್ ಮಾಡಿರಿ. ಈಗ ಅಲ್ಲೇ ಹೋಗೋಣಂತ. ಇದೇ ರೂಮ್ ಒಳಗೆ ಹೋಗಿ ನೋಡಿ ವಿಡಿಯೋ ಮಾಡಿ ಬರ್ತೇನಂತೆ. ಎಸ್, ಇದೆ ನೋಡ್ರಿ ವುಡನ್ ರೂಮ್. ಏನ್ ಮಸ್ತ್ ಐತಿ. ಇವಾಗ ಹೊಸ ಅಂತೀವಿ ಆಕ್ಚುಲಿ. ಈ ರೀತಿ ಡೋರ್ ಐತಿ, ಎಂಟರ್ ಆಗ್ತಿತ್ತು. ಹಿಂಗೆ ಒಂದು ಸ್ಮಾಲ್ ಪ್ಯಾಸೇಜ್ ಐತಿ. ಏನಂತಾರ, ವೆಂಟಿಲೇಷನ್. ಇದನ್ನು ವಿಂಡೋಸ್ನು ಓಪನ್ ಮಾಡ್ಕೋಬೋದು. ವಾವ್, ಈಗ ಇಲ್ಲಿ ಕಣ ಅಂತೈತಿ. ಡೋರ್ ಓಪನ್ ಮಾಡಿದ ಕೂಡಲೇ ಓ ಮೈ ಗಾಡ್, ಓ ನೈಸ್. ಯಾವುದೋ ಬೇರೆ ಕಂಟ್ರಿ ಒಳಗೆ ಇದ್ದೇನೆ ಅಂತ ಸೌಂಡ್ ಪಡೆದ ನನಗೆ. ಹೇಳ್ರಿ, ಲೈಟ್ಸ್ ಆನ್ ಮಾಡಿ. ಓ, ಇದು ಎಷ್ಟು ಕಾಂಪ್ಯಾಕ್ಟ್ ಐತಿ, ಈಸರ್ ಸಮೇತ ಐತಿ, ಎಲ್ಲ ಲೈಟ್ಸ್ ಆತೆ. ಎಷ್ಟು ಚಂದ ಐತಿ ನೋಡ್ರಿ ಇದು. ವಾವ್, ಫುಲ್ಲಿ ವುಡನ್. ಇದಂತೂ ಇದು ವುಡ್. ಇದೊಂದು ಸ್ಮಾಲ್ ಒಂದು ಲಾಕರ್ ಕೊಟ್ರ. ಇಲ್ಲಿನೂ ಮಿರರ್ ಐತಿ ಲಗೇಜ್ ಗೇಜ್ ಇಟ್ಕೊಳಕ್ಕೆ. ಎಷ್ಟು ಚಂದ ಅದ ನೋಡ್ರಿ. ಕರ್ಟನ್ಸ್ ಆತು, ವಿಂಡೋಸ್ ಆತು, ಎವ್ರಿಥಿಂಗ್ ಎಲ್ಲ ವುಡನ್, ಫುಲ್ ವುಡನ್. ವುಡನ್ ಹೌಸ್ ನೋಡ್ರಿ. ಇಂಥ ವ್ಯೂ ಒಳಗೆ ಇಂಥ ರೂಮ್ ಐತಿ. ಫುಲ್ KSTDC ಅಂತ ಗೂಗಲ್ದಾಗ ಹೊಡೆದ್ರು ಅದ್ರ ವೆಬ್ಸೈಟ್ ಬಂದ್ಬಿಡ್ತೈತಿ. ಸೊ ನೀವು ಅಲ್ಲಿ ಹೋಗಿ ನೀವು ಬುಕ್ಕಿಂಗ್ ಮಾಡಿಸ್ಕೋಬೋದು. ಆಲ್ ಓವರ್ ಕರ್ನಾಟಕನೂ ಐತಿ, ಇಲ್ಲಿ ಊಟಿದಾಗೂ ಐತಿ ಅವ್ರದ್ದು. ಇಟ್ರೆ ಪ್ರಾಬ್ಲಮ್ ಆಕೈತಿ ಅಷ್ಟೇ. ಪ್ಲೀಸ್ ದೇವ್ರಿ, ಶಕ್ತಿ ಕೊಡಪ್ಪ ನಂಗೆ. ಹೊಟ್ಟಿ ಬಹಳ ನೋವು ಸಾಂತೈತಿ. 2168 kilometers ಆಗೈತೆ ಟೋಟಲ್. ಇವಾಗ ನಮ್ದು ಡೆಸ್ಟಿನೇಷನ್ 4 hours ತೋರ್ಸ್ ಅಂತೈತಿ. 180 kilometers 4 hours ಅಲ್ಲ, 5 hours ತೋರ್ಸ್ ಅಂತೈತಿ. ಓ ಮೈ ಗಾಡ್, ಲೆಟ್ಸ್ ಗೋ. ಜೈ ಶ್ರೀರಾಮ್ ಸರ್, ಥ್ಯಾಂಕ್ ಯು, ಬಾಯ್. ಕರಗು ಇಲ್ಲಿಯವ್ರ ಫುಲ್ ನೆಕ್ಸ್ಟ್ ಲೆವೆಲ್ ಹಾಸ್ಪಿಟಾಲಿಟಿ ಐತಿ. ಮಯೂರ ಸುದರ್ಶನ್ ಕರೆಗು ಅಮೇಝಿಂಗ್. ನನಗೆ ಇಲ್ಲಿಂದ ಬಿಟ್ಟು ಹೋಗಕ್ಕೆ ಮನಸ್ಸೇ ಬರೋ ಅಂತಿಲ್ಲ. ಲಿಟ್ರಲಿ ಹೇಳ್ಬೇಕಂದ್ರೆ ಈಸಿ 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 ಈಸಿ. ಅಂಡ್ ನಿಮಗೆ ಕ್ಯಾಮ್ರಾಗೊಳಗೆ ಎಷ್ಟು ಈಸಿ ಕಾಣ್ತದಲ್ಲ, ಹಂಗೆ ಈಸಿ ಇರಂಗಿಲ್ಲ ಇದೆ. ಬಿಕಾಸ್ ಲಗೇಜ್ ಐತಿ ಗಾಡಿ ಮ್ಯಾಗ. ನಂದು ಗಾಡಿ ಮ್ಯಾಗ ಹೋಗಂಗಿಲ್ಲ ಫಸ್ಟ್ ಆಫ್ ಆಲ್. ಏನರ ಸ್ವಲ್ಪ ಸ್ಟೀಪ್ ಬಂತು ಬಿಡ್ತಂದ್ರೆ ಮುಂದಿನ ಅಲ್ಲಿ ಎದ್ದಾಳಕ್ಕೆ ಟ್ರಾವಣ ಆಗ ಎದ್ದಾಳಕ್ಕೆ ಅಂದ್ರೆ ಡೈರೆಕ್ಟ್. ಟೂ ಡೇಸ್ ಏನು ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಊಟಿದು, ಕರೆಗೂ ಅಮೇಝಿಂಗ್ ಇತ್ತು. ಏನಂತಂದ್ರೆ ಅಲ್ಲಿ KSTDC ಒಳಗೆ ನಂಗೆ ಎಲ್ಲರೂ ಕನ್ನಡ ಒಳಗೆ ಮಾತಾಡ್ಸೋ ಅಂತಿದ್ರು. ಸೊ ನಂಗೆ ಇನ್ನೂ ಹೊಮ್ಲಿ ಫೀಲಿಂಗ್ ಆತ. ಇಷ್ಟು ದಿನ ಬರೀ ತಮಿಳು ಕೇಳಿ 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 ಅದು ಕಿವಿ ಒಳಗೆ ಅದು ಒಂದು ರೀತಿ ಅಜೀಬ್ ಅಂತ ಅಂದ್ಬಿಟ್ಟಿತ್ತು. ಬಟ್
ಯಾರು ಕನ್ನಡ ಮಾತಾಡಿದೆ ನೋಡಿ ಅಚ್ಚ ಕನ್ನಡ ಒಳಗೆ ಅದನ್ನ ತೊಗೊಂಬರ್ರಿ ಇದನ್ನ ತೊಗೊಂಬರ್ರಿ ಹಂಗೆ ಹಿಂಗೆ ಹಿಂಗೆ ಎಷ್ಟು ಮಂದಿ ಮಾತಾಡಿದ್ವಿ ದೆನ್ ಅವಾಗ ಸ್ವಲ್ಪ ನಂಗೆ ಚಲೋ ಫೀಲ್ ಆಗ ಅಂತ ಐ ಮಿಸ್ ಯು ಊಟಿ ಕರಗು ಈ ಟೆಂಪ್ರೇಚರ್ ಮಿಸ್ ಮಾಡ್ತೀನಿ ಈ ವೆದರ್ ಮಿಸ್ ಮಾಡ್ತೀನಿ ಈ ಸರೌಂಡಿಂಗ್ ಗಿಡ ಅದು ಇಷ್ಟು ಗ್ರೀನರಿ ಕಂಪ್ಲೀಟ್ಲಿ ಮಿಸ್ ಮಾಡ್ತೀನಿ ನಾನು ಕರೆಗೂ ಅತ್ತ ಬರ್ತೀನಂತ ಬಂದು ಒಂದು ವಾರ ಇದ್ದೋಗ್ತೀನಿ ಸುಮ್ಮನೆ ಹಂಗೆ ಸುಮ್ಮನೆ ಹಂಗೆ ಚಿಲ್ ಮಾಡೋದು ಯಾರೋ ಬೈಕರ್ ಕಣ ಅಂತಾರೆ ನಮಗೆ ಈಸ್ ಅ ಬೈಕರ್ ಈಸ್ ಅ ರೈಡರ್ ಪ್ರೋ ರೈಡರ್ ಯಾವ ಬೈಕ್ ಅದು ಗೊತ್ತಾಗಲ್ದು ನನಗೆ ಎಫ್ ಜಿ R15 ವಾಟ್ R15 ವಾಟ್ ನಾವು ಮಾಡೇ ಬಿಡ್ರಿ 2016-17 ಮಡಿಕೇರಿ ಟ್ರಿಪ್ ಮಾಡಿದ್ವಿ ನಾವು 7 days ಫುಲ್ 7 days ಆನ್ KTM RC 200 ಎರಡು RC 200 ನಾಲ್ಕು ಜನ ವಿತ್ ಲಗೇಜ್ ಹೆಂಗೆ ಮಾಡಿದ್ವೋ ಏನೋ ಮಾಡಿದ್ವಿ ಒಟ್ಟು ಅವಾಗಂತೂ ಇದು ಯಾವ ಡ್ಯಾಮ್ ಗೊತ್ತಾಗಂತಿಲ್ಲ ನನಗೆ ಟೈಮ್ ಅಂತ ಕ್ಲೋಸ್ ಐತಿ ವೆಲ್ಕಮ್ ಶಿವ್ ಅಂತೈತಿ ಎಲ್ಲ ತಮಿಳೊಳಗೆ ಐತಿ ಇನ್ನೂ ಇಲ್ಲ ಬಟ್ ನಮಗೆ ಕರ್ನಾಟಕ ಬಸ್ ಸಿಕ್ಕೈತಿ ಖುಷಿಯಾಗುವಂತೈತೆ ನನಗೆ ನೋಡಿ KSRTC ಅಂತ ನೋಡಿ ಖುಷಿ ಖುಷಿ ಖುಷಿಯಾಗುವಂತೈತಿ ಹೆಂಗದಾವ ಕರ್ಸ್ ಅಂತ ಚಲೋ ಐತಿ ರೋಡ್ ಮಿಡ್ಲ್ 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 ಸ್ವಲ್ಪ ಕನ್ಸ್ಟ್ರಕ್ಷನ್ ಐತಿ ರೋಡ್ ಎಲ್ಲ ಚಲೋ ಐತಿ ವ್ಯೂ ಚಲೋ ಐತಿ ಹೊಟ್ಟಿನು ಮಸ್ತ ಅಂತೈತಿ ನೆಕ್ಸ್ಟ್ ಜಲ್ದಿ ಹಾಕಿದ್ರೆ ಜಲ್ದಿ ಹೋಗಿ ಮುಕ್ಕೋಬೇಕಂತ ಅಂತ ನಾನು ಎಷ್ಟು ಪೈನ್ ಮರ ಅದ ನೋಡ್ರಿ ಎಷ್ಟು ದೊಡ್ಡ 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 ಫುಲ್ ಆಲ್ಮೋಸ್ಟ್ 2-3 kilometers ಆದ ಸೇಮ್ ಐತಿ ಸೇಮ್ ಅಂದ್ರೆ ಸೇಮ್ ಅಂದ್ರೆ ಸೇಮ್ ಐತಿ ಕ್ಯಾಮ್ರಾ ಗೋಪುರ ಜಸ್ಟಿಸ್ ಮಾಡಂಗಿಲ್ಲ ಇದನ್ನ ಎಷ್ಟು ಆಗಲೆ ಪೈನಿದ್ದ ಫಾರೆಸ್ಟ್ ನೋಡಿದ್ರಲ್ಲ ಈಗ ನೋಡ್ರಿ ಬ್ಯಾಂಬೂ ಫಾರೆಸ್ಟ್ ಫುಲ್ ಬಾಂಬೂಸ್ ಅದಾವೆ ಎಲ್ಲ ಕಡೆನೂ ಎಷ್ಟು ಹೈಟ್ ಅದ ನೋಡ್ರಿ ಮತ್ತೆ ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ ಭಾಳ ಹೊಟ್ಟಿನ ಸೌಂಡ್ ಅಂತ ಚಾಕ್ಲೇಟ್ ಚಾಕ್ಲೇಟ್ ತಿಂದಿದ್ದಕ್ಕೆ ಸ್ವಲ್ಪ ಜೀವ ಬಂದಂಗೆ ಆಯ್ತು ಎಸ್ ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮೋಟೋ ವ್ಲಾಗರ್ ಮೋಟೋ ಜಾಕಿ ದ ಗೀಕ್ ಇಂಡಿಯಾ ಎಂಟ್ರ್ ಆಗ ಅಂತೇನೆ ಓ ಡಿಯರ್ ಜಿಂಕಿ ಹುಷಾರಾಗಿ ಸ್ಲೋ ಹೋಗ್ಬೇಕು ಹಂಗಂದ್ರೆ ನಾ ಈಗ ವಾವ್ ಮೂಡ್ ರಿಫ್ರೆಶ್ ಆಯ್ತು ನನಗೆ ಈಗ ಓ ಮೈ ಗಾಡ್ ಆರಾಮ್ 50 ಒಳಗೆ ಹೋಗ್ತೀನಿ ಈಗ ಜಾನ್ವೆ ಜಾನ್ ಆಗ ಅಂತಾರಲ್ಲ ಹಂಗಾಗೈತೆ ಈಗ ನಾ ಅನ್ಕೊಂಡಿದ್ದಿಲ್ಲ ಇರ್ತ ಹಿಂಗೆ ಬರ್ತಾವ ಅಂತ ನಾ ಬರೀ ಜಸ್ಟ್ ಯೂಟ್ಯೂಬ್ದಾಗ ಏ ಬೇಡ ಯಾವಾಗಾರ ಬರ್ತಿರ್ಬೇಕು ಅಂತ ತಿಳ್ಕೊಂಡಿದ್ದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋ ಅಂತಿದ್ದೇನೆ ಫಸ್ಟ್ ಟೈಮ್ ಗಾಡಿ ನಿಂದ್ರಿಸ್ಬೇಡ್ರಿ ಅಂದರು ಜನ ನಿಂದ್ರಿಸ್ತಾರೆ ನೋಡ್ರಿ ಅಲ್ಲಿ ನಿಂದ್ರಿಸಲ್ಲಿ ಏನೋ ಫೋಟೋ ತಕೊಳ್ಳೋ ಅಂತ ಫುಲ್ ಹರಾ ಅಂತೈತಿ ಆನಿ ಅದಾವಲ್ಲೇ ಈಗ ಅನ್ಸಿ ಎಲಿಫೆಂಟ್ ಅಲ್ಲೇ ಐತಿ ನೋಡ್ರಿ ಎಲಿಫೆಂಟ್ ಸಣ್ಣದ ಎಲಿಫೆಂಟ್ ಐತಲ್ಲ ಟೈಗರ್ ರಿಸರ್ವ್ ಫಾರೆಸ್ಟ್
ನಂಗೇನು ಹಿಡಿದಿಲ್ಲಪ್ಪ ಅಂದ್ರೆ ಅಷ್ಟು ಚಲೋ ಅದನ್ನ ನಂಗೆ ಅದ ಪೋಯ್ಸಿಲ್ಲ ಕರ್ನಾಟಕ ವೆಲ್ಕಮ್ ಟು ಕರ್ನಾಟಕ ಸ್ಟೇಟ್ ವಾವ್ ಬಂಡೀಪುರ್ ಟೈಗರ್ ರಿಸರ್ವ್ ಫಾರೆಸ್ಟ್ ಇಲ್ಲ ನಿಂದ ಕಿಸ್ಕೋಬಾರ ಅದು ಬಂಡೀಪುರ್ ಫಾರೆಸ್ಟ್ಗೆ ವಾವ್ ಎಂಡ್ ಆಯ್ತು ಬಂಡೀಪುರ್ ಟೈಗರ್ ರಿಸರ್ವ್ ಫಾರೆಸ್ಟ್ ಫುಲ್ ಸುಸ್ತಾಗಂತೈತಿ 154 ಆಗ ಟೈಮ್ ಅರೈವಲ್ ಟೈಮ್ 340 ತೋರ್ಸಂತೈತಿ 2 hours 95 ಕಿಲೋಮೀಟರ್ಸ್ ಚಾಕ್ಲೇಟ್ ಸಿಕ್ತು ಅದನ್ನ ಚಾಕ್ಲೇಟ್ ಬ್ಯಾಗ್ ಇಟ್ಕೊಂಡೆ ಸೂಪ್ ಆಕ್ಟಿವ್ ಇರ್ತೀನಂತೆ ಇವಾಗ ನಾನು ನಂಜನಗೂಡ್ದಾಗ ಅದೀನಿ ಇನ್ನು 49 ಕಿಲೋಮೀಟರ್ಸ್ ಟುಗು 1 hour 8 minutes ತೋರ್ಸಂತೈತಿ 49 ಕಿಲೋಮೀಟರ್ಸ್ ಟು KRS ನಾಟ್ ಮೈಸೂರು ಯಾವ ರಿವರ್ ಗೊತ್ತಾಗಂತಿಲ್ಲ ನಾನು ಕಾವೇರಿ ಏನಿದೆ ಗೊತ್ತಿಲ್ಲ ಯಾರು ಏನ್ರಿ ಯಾವ ರಿವರ್ ಅಂತ ಏನಂತ ಗೊತ್ತಿದ್ರೆ ಪ್ಲೀಸ್ ಡೂ ಕಮೆಂಟ್ ನಂಜನಗೂಡಿಂದ ಹೋಗುವಾಗ ಮೈಸೂರು ಕಡೆ ಕೇರಳ ಬಾರ್ಡರ್ ಟು ಕೊಳ್ಳೇಗಾಲ ಟೋಲ್ ರೋಡ್ ಅಂದ್ರೆ ಮೈಸೂರು ಬರ್ತೈತಿ ಲೆಫ್ಟ್ ತಗೊಂಡ್ರೆ ರಿಂಗ್ ರೋಡ್ KRS ವೆಲ್ಕಮ್ ಟು ಬೃಂದಾವನ್ ಗಾರ್ಡನ್ 5 kilometers ಬಟ್ ನನ್ನ ಹೋಟೆಲ್ 6.8 kilometers ಭಾಳ ಸ್ಟ್ರಗಲ್ ಮಾಡೋಣ ಕರೆಗು ಹುಚ್ಚ ಅಂತ ಹೋಗ್ತಿ ಅಲ್ಲೇ ಐತಿ ಡ್ಯಾಮ್ KRS ಡ್ಯಾಮ್ ವೆಲ್ಕಮ್ ಟು ಬೃಂದಾವನ್ ಗಾರ್ಡನ್ ಎಕ್ಸೈಟೆಡ್ ಹೋದೀನಿ ಅದಷ್ಟು ಪೀನು ಆಗ ಅಂತೈತಿ ಇವೆಲ್ಲ ಬಂದಿದ್ದಾವೆ ನಾನು ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಓಪನ್ ಇದ್ದು ಗೊತ್ತಿವ ಇವೆಲ್ಲ ಓಪನ್ ಇದ್ದೆ ನಾನು ಲಾಸ್ಟ್ ಯಾವಾಗ ಬಂದಿದ್ದೆ ಭಾಳ ಸಣ್ಣ ಐತೆ ಬಂದಿದ್ದೆ ಕೋವಿಡ್ ಆಯ್ತು ಮತ್ತು ಸೀಸನ್ ಇಲ್ಲಲ್ಲ ಅದಕ್ಕೆ